सूपर स्टार रजनीकांत हिरिय पुत्री ऐश्वर्य हागू नट धनुष अवर दांपत्य जीवन अंत्य आगिदे। ई बग्गे ट्विटर नल्ली माहितियन्नु हंचिकोंडिद्दारे धनुष। तम ट्विटर खातेय मूलक ई विचारवन्न स्वतः धनुष अवरे तिळिसिद्दारे। 18 ವರ್ಷಗಳ ದಾಂಪತ್ಯ ಜೀವನವನ್ನ ಅಂತ್ಯಗೊಳಿಸಿ ನಾವಿಬ್ಬರು ಬೇರೆಯಾಗ್ತಾ ಇದ್ದೇವೆ ಅಂತ ಧನುಷ್ ಟ್ವೀಟ್ ಮಾಡಿದ್ದಾರೆ। ಧನುಷ್ ಮತ್ತು ರಜನಿಕಾಂತ್ ಪುತ್ರಿ ಐಶ್ವರ್ಯ ಪ್ರೀತಿಸಿ ಮದುವೆಯಾಗಿದ್ದರು। ವಯಸ್ಸಿನಲ್ಲಿ ತಮಗಿಂತಲೂ 2 ವರ್ಷ ಹಿರಿಯರಾಗಿದ್ದ ರಜನಿಕಾಂತ್ ಪುತ್ರಿ ಐಶ್ವರ್ಯರನ್ನ 2004 ನವೆಂಬರ್ನಲ್ಲಿ ಧನುಷ್ ವಿವಾಹವಾಗಿತ್ತು। ಆಗಿನ್ನು ಧನುಷ್ಗೆ ಕೇವಲ 21 ವರ್ಷ ವಯಸ್ಸು। ಈ ದಂಪತಿಗೆ ಯಾತ್ರರಾಜ್ ಮತ್ತು ಲಿಂಗರಾಜ್ ಎನ್ನುವ ಇಬ್ಬರು ಮಕ್ಕಳಿದ್ದಾರೆ। ಐಶ್ವರ್ಯ ಕೂಡ ಧನುಷ್ ಟ್ವೀಟ್ ಮಾಡಿರುವ ಪೋಸ್ಟ್ ಅನ್ನು ತಾವು ಶೇರ್ ಮಾಡ್ಕೊಂಡಿದ್ದಾರೆ। ಇದಕ್ಕೆ ಯಾವುದೇ ಬೇರೆ ಕ್ಯಾಪ್ಷನ್ ಬೇಕಿಲ್ಲ, ನಿಮ್ಮ ತಿಳುವಳಿಕೆ ಮತ್ತು ಪ್ರೀತಿ ಮಾತ್ರ ಅಗತ್ಯ ಅಂತ ಬರೆದುಕೊಂಡಿದ್ದಾರೆ। ಈ ಮೂಲಕ ರಜನಿಕಾಂತ್ ಅವರ ಮಕ್ಕಳಾದ ಐಶ್ವರ್ಯ ಮತ್ತು ಸೌಂದರ್ಯ ಇಬ್ಬರು ಕೂಡ ವಿಚ್ಛೇದನವಾದಂತಾಗಿದೆ। ರಜನಿಕಾಂತ್ ಅವರ ಕಿರಿಯ ಪುತ್ರಿ ಸೌಂದರ್ಯ ಅವರು 2010 ರಲ್ಲಿ ಅಶ್ವಿನ್ ಕುಮಾರ್ ರಾಮಕುಮಾರ್ ಅವರನ್ನ ಮದುವೆಯಾಗಿದ್ದರು। ಆ ದಂಪತಿಗೆ ವೇದ ಕೃಷ್ಣ ಎಂಬ ಗಂಡು ಮಗು ಕೂಡ ಜನಿಸಿತ್ತು। ಆದರೆ 2017 ರಲ್ಲಿ ಸೌಂದರ್ಯ ಮತ್ತು ಅಶ್ವಿನ್ ದೂರ ಆದರು। ಈಗ ಐಶ್ವರ್ಯ ಮತ್ತು ಧನುಷ್ ಕೂಡ ದೂರ ಆಗಿದ್ದು ದಾಂಪತ್ಯ ಬದುಕಿಗೆ ವಿದಾಯ ಹೇಳಿರುವ ಬಗ್ಗೆ ಸ್ವತಃ ಧನುಷ್ ಮತ್ತು ಐಶ್ವರ್ಯ ಟ್ವಿಟರ್ ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ। ರಜನಿಕಾಂತ್ ಕುಟುಂಬದಲ್ಲಿ ಬಿರುಗಾಳಿ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।